शिरा तालूकिन हेंदूरे ग्राम शुक्रवार नडेद श्री लक्ष्मीदेवी नूतन देवस्थान विग्रह मत्तु कलश प्रतिष्ठापना महोत्सव पाल्गोंडु मातनाडिद शासक डॉक्टर सीएम राजेश गौड़ देगुलगळु नम्म जीवन के दारिदीप इदंते ಸಂಕಷ್ಟ ಹಾಗೂ ಅಜ್ಞಾನದ ಅಂಧಕಾರದಲ್ಲಿ ಜೀವನ ಸಿಲುಕಿಕೊಂಡಾಗ ದೇವರ ಕೃಪೆಗೆ ಮೊರೆ ಹೋಗಬೇಕಾಗುತ್ತದೆ. ಭಗವಂತ ಕರುಣಾಮಯಿಯಾಗಿದ್ದು ಶುದ್ಧ ಅಂತಃಕರಣದಿಂದ ಪೂಜಿಸಿ ಆರಾಧಿಸಿದರೆ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿವೆ ಎಂದು ಹೇಳಿದರು. ಭಾರತ ದೇಶದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪರಂಪರೆ ಗಟ್ಟಿಯಾಗಿ ಉಳಿದಿದೆ ಎಂದರೆ ಅದಕ್ಕೆ ಕಾರಣ ನಮ್ಮ ಆಚಾರ ವಿಚಾರಗಳು. ಪ್ರಸ್ತುತ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿ ದೇವರಿಗೆ ಹೆಚ್ಚು ಮಹತ್ವ ನೀಡುತ್ತಿರುವುದು ಸಂತೋಷದಾಯಕ ವಿಚಾರ. ನಮ್ಮ ಬಿಜೆಪಿ ಸರ್ಕಾರ ಕೂಡ ದೇವಸ್ಥಾನಗಳ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡಿದ್ದು ಶಿರಾ ತಾಲೂಕಿನಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗೆ ಹೆಚ್ಚು ಅನುದಾನ ನೀಡಲಾಗಿದೆ ಎಂದರು. ನಮ್ಮ ಜೀವನದ ಒಂದು ದಾರಿದೀಪ ಇದ್ದಂಗೆ. ಜೀವನದಲ್ಲಿ ಸಂಕಷ್ಟ ಅಜ್ಞಾನವೆಂಬ ಅಂಧಕಾರದಲ್ಲಿ ಜೀವನ ಸಿಲುಕಿದಾಗ ನಮ್ಮೆಲ್ಲರಿಗೂ ಕೂಡ ದಾರಿ ತೋರಿಸ್ತಕ್ಕಂಥದ್ದು ಭಗವಂತ. ಭಗವಂತನ ಕೃಪೆಗೆ ಮೊರೆ ಹೋಗಬೇಕಾಗಿದ್ದು ಭಗವಂತನ ಕೃಪೆಗೆ ಮೊರೆ ಹೋಗಿ ಜೊತೆಯಲ್ಲಿ ನಾವು ಒಂದು ಆದರ್ಶದ ಒಂದು ಜೀವನವನ್ನು ನಮ್ಮ ಜೀವನವನ್ನು ಸಮಾಜಕ್ಕೋಸ್ಕರ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ನಮ್ಮ ಭಾರತ ದೇಶದಲ್ಲಿ ನಾವು ಸಾಂಸ್ಕೃತಿಕ ಪರಂಪರೆ ಇವತ್ತು ಆಧ್ಯಾತ್ಮಿಕ ಪರಂಪರೆ ಇವತ್ತು ಇವತ್ತು ಬಡವಾಗಿ ಇವತ್ತು ದೃಢವಾಗಿ ಇವತ್ತು ಉಳ್ಕೊಂಬಂದಿದೆ ಅಂತ ಹೇಳಿದರೆ ನಾವು ಹಿಂದಿನಿಂದ ಕೂಡ ಈ ಆಚಾರ ವಿಚಾರಗಳಲ್ಲಿ ಇಟ್ಟಿರ್ತಕ್ಕಂಥ ನಂಬಿಕೆಗಳು ಅದರಿಂದ ಇವತ್ತು ಹೆಚ್ಚಿನದಾಗಿ ಇವತ್ತು ಈ ಒಂದು ಆಧುನಿಕ ಯುಗದಲ್ಲೂ ಕೂಡ ದೇವರು ದೇಗುಲದ ಒಂದು ನವನಿರ್ಮಾಣ ಅಥವಾ ಒಂದು ಪುನಶ್ಚೇತನ ಕೆಲಸಕ್ಕೆ ಗ್ರಾಮಸ್ಥರು ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕೈ ಹಾಕ್ತಿರ್ತಕ್ಕಂಥದ್ದು ಭಾಳ ಒಂದು ಸಂತಸದ ವಿಚಾರ. ನಮ್ಮ ಸರ್ಕಾರ ಕೂಡ ಅತಿ ಹೆಚ್ಚು ಅನುದಾನಗಳನ್ನು ಈ ಬಾರಿ ದೇವಸ್ಥಾನಗಳಿಗೆ ಶಿರಾ ತಾಲೂಕಿಗೆ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲೂ ಗ್ರಾಮಸ್ಥರ ಇತರೆ ಗ್ರಾಮಸ್ಥರು ತಾಲೂಕಿನಾದ್ಯಂತ ಇತರೆ ಗ್ರಾಮಗಳಲ್ಲೂ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ. ತಾಯಿ ಅಮ್ಮನವರ ಒಂದು ಕೃಪಾ ಕಟಾಕ್ಷದಿಂದ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸುಭಿಕ್ಷವಾದಂಥ ಒಂದು ಜೀವನ ನಡೆಸುವಂತೆ ಆಗಲಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ. ಮಧುಗಿರಿ ಜಿಲ್ಲೆ ಬಿಜೆಪಿ ಅಧ್ಯಕ್ಷ ಹಾಗೂ ನಾರು ಅಭಿವೃದ್ಧಿ ನಿಗಮ ಅಧ್ಯಕ್ಷರಾದ ಬಿ ಕೆ ಮಂಜುನಾಥ್ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ದೇವತಾ ಉತ್ಸವಗಳು ಸ್ನೇಹ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ದೇಗುಲ ನಿರ್ಮಾಣ ಮಾಡಿದರೆ ಸಾಲದು, ನಿತ್ಯ ಪೂಜೆ ಪುನಸ್ಕಾರಗಳು ನಡೆಸುವಂತಹ ಕಡೆ ಹೆಚ್ಚು ಆದ್ಯತೆ ನೀಡಿ ದೇವರನ್ನು ಸದಾ ಸಂತೋಷದಿಂದ ಇರುವಂತೆ ನೋಡಿಕೊಂಡಾಗ ಗ್ರಾಮ ಕೂಡ ಸುಭಿಕ್ಷವಾಗಿದೆ. ಈ ನಿಟ್ಟಿನಲ್ಲಿ ಶ್ರೀ ಲಕ್ಷ್ಮೀದೇವಿ ಎಲ್ಲರಿಗೂ ಅಷ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದರು. ನೀವೆಲ್ಲರೂ ಇವತ್ತು ಹಬ್ಬದ ವಾತಾವರಣ ನೋಡಿ ಬಂದು ಬರ್ತಾ ಇರ್ಬೇಕಾದ್ರೆ ನಾವು ಶಾಸಕರಲ್ಲಿ ಬರ್ತಾ ಇರ್ಬೇಕಾದ್ರೆ ಇವತ್ತೇನು ಎಂದರೆ ಇವತ್ತು ಹಬ್ಬದ ವಾತಾವರಣ ಮಾಡಿದ್ದಾರೆ. ನಮ್ಮ ಲಕ್ಷ್ಮೀದೇವರು ಪ್ರತಿಷ್ಠೆ ಆಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಯಾಕಂದರೆ ನಾವೆಲ್ಲರ ದೇವರನ್ನು ನಂಬ್ಕೊಂಡಿದ್ದೀವಿ, ಇವತ್ತು ದೇವರನ್ನು ನಂಬ್ಕೊಂಡೆ ದೇವ್ರ ಜೀವನ ಮಾಡ್ತಾ ಇರ್ತದೆ ಅಂತ. ಅದಕ್ಕೆ ನಮ್ಮ ಯಾವಾಗಲೂ ದೇವ್ರ ಮೇಲೆ ನಮ್ಮ ಭಕ್ತಿ ಜಾಸ್ತಿ. ಯಾಕಂದರೆ ದೇವ್ರನ್ನ ನಾವು ಯಾವಾಗಲೂ ಬೆಳಗ್ಗೆ ಎದ್ದು ಪ್ರಾರ್ಥನೆ ಎತ್ಬೇಕಾದ್ರೆ ನಾವು ದೇವ್ರನ್ನ ನೆನೆಸೋದು, ನಾವು ಇಲ್ಲಾಂದ್ರೆ ತಂದೆ ತಾಯಿಗಳು ನೆನೆಸ್ತೀವಿ. ಒಂದು ಅವರು ಒಂಥರ ದೇವ್ರ ತಂದೆ ತಾಯಿಗಳು ಅಂತ ಸಂದರ್ಭದಲ್ಲಿ ಇವತ್ತು ಎಂದರೆ ಗ್ರಾಮದಲ್ಲಿ ನಮ್ಮ ಲಕ್ಷ್ಮೀ ದೇವರೆಲ್ಲ ಒಕ್ಕಲು ಇವತ್ತು ಒಂದು ಅದ್ಭುತವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದೀರ. ಇದು ಇವೆಲ್ಲ ಕಷ್ಟಪಟ್ಟ ರಂಗಪುರಲ್ಲ ನೋಡ್ತಾ ಇದ್ದೆ ನಾನು, ಇವರ 12 ವರ್ಷ ಕಷ್ಟಪಟ್ಟವರಿದ್ದೆಲ್ಲ. ಇದು ನಾವು ಬೆಳಗ್ಗೆ ಇಲ್ಲ, ಯಾಕೆ ನಾನು ಇಲ್ಲೇ ಮದುವೆ ಆಗಿರೋದಲ್ಲ ಈ ಊರಾಗೆ. ಇವ್ರು ಅಳಿಯ ಪಾಂಡಪ್ಪ ನಮ್ಮ ಮಾವರೇ ಇದ್ಗೆಲ್ಲ ಅಂತೇಳಿ ದೇವಸ್ಥಾನಕ್ಕೆ ಅಂತ ಒಂದು ಅದ್ಭುತ ಕರೆ ಮಾಡಿದ್ರ ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ನಮ್ಮನ್ನೆಲ್ಲ ಅದ್ದೂರಿಯ ನೀವೆಲ್ಲರೂ ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಅದ್ದೂರಿಯ ಸ್ವಾಗತ ಮಾಡಿದ್ರೆ.
ದಲಿತ ಮುಖಂಡ ರಾಜಸಿಂಹ ಮಾತನಾಡಿ, ಕೆಳ ಸಮುದಾಯಗಳು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಪ್ರಗತಿ ಹೊಂದಬೇಕಾದರೆ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವಂತೆ ಆಗಬೇಕು. ಶಿಕ್ಷಣವೊಂದೇ ಮುಂದಿನ ದಿನಗಳಲ್ಲಿ ಪ್ರಾಮುಖ್ಯತೆ ಪಡೆಯಲಿದೆ ಎಂದರು. ಕಲ್ಕಂಡ್ರೆ ನಿಮ್ಮಂತ ಪಾಪಿಗಳು ಯಾರು ಇರುತ್ತಿಲ್ಲ ಅಂತ ತಿಳ್ಕೊಳ್ಳಿ. ಅಮ್ಮೆಂದ ಬೇರೆ ಟೈಮ್ನಲ್ಲಿ ಬೇರೆ ಮಾತಾಡಬೇಕಾಗ್ತದೆ. ಇಂಥ ಒಂದು ಸಂತೋಷದ ಕಾರಣ ನಿಮಗೆ ಅತಿ ಹೆಚ್ಚು ದೇವ್ರ ಬಗ್ಗೆ ಒಂದು ಪ್ರೀತಿ ಇರತಕ್ಕಂಥ ಎಷ್ಟಿದೆಯೋ ಮಕ್ಕಳ ಮೇಲೂ ಅಷ್ಟೇ ಪ್ರೀತಿ ಇರುತ್ತೆ. ಮಕ್ಕಳನ್ನ ಅದೇ ರೀತಿ ಬಿಟ್ಕೊಂಡ್ರಾಗಲ್ಲ. ಇಷ್ಟು ದೊಡ್ಡ ಹಟ್ಟಿನಲ್ಲಿ ಸರಿಯಾದಂಥ ವಿದ್ಯಾವಂತರುಗಳೆಲ್ಲ ಸಾಕಷ್ಟು ಬರಬೇಕಾಗಿತ್ತು. ನಾವು ಈಗೊಂದು 38 ವರ್ಷದಿಂದ ಉದ್ದಕ್ಕೂ ನೋಡ್ತಾ ಇದ್ದೀವಿ. ನಾವು ಚಿಕ್ಕ ವಯಸ್ಸಿನಲ್ಲಿ ಬಂದಂಥವನು ಈಗಾಗಲೇ ತಲೆ ಕೂದಲೆಲ್ಲ ಬೆಳಗಾಗ್ತಾ ಇದೆ, ಬೆಳಗಾಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ. ಯಾವುದೇ ಜಾತಿಯವರಾಗಿರಲಿ ನಿಮ್ಮ ಮಕ್ಕಳನ್ನ ಸರಿಯಾಗಿ ಓದಿಸಿ. ಈಗ ಯಾಕೆಂತಂದರೆ ನಾನು ಬೇರೆ ಎಲ್ಲ ಮಾತಾಡೋದಕ್ಕೆ ತಯಾರಿ ಇಲ್ಲ. ನಿಮ್ಗೇನಾರ ಒಳ್ಳೇದಾಗಬೇಕು, ಇನ್ನೂ ಚೆನ್ನಾಗಿರಬೇಕು ಅನ್ನೋದಾದರೆ ದೇವ್ರ ಮೇಲೆ ಎಷ್ಟು ಭಕ್ತಿ ಇದೆಯೋ ನಿಮ್ಮ ಮಕ್ಕಳ ಮೇಲೆ ಅಷ್ಟೇ ಗಮನ ಇಟ್ಟು ಅದೇ ಭಕ್ತಿ ವಿದ್ಯೆ ಮೇಲೆ ಇರಬೇಕು. ಇಲ್ಲ ಅಂತಂತಂದರೆ ಸೂಕ್ಷ್ಮವಾಗೊಂದು ಮಾತು ಹೇಳಿದ್ರು ನಮ್ಮ ಡಾಕ್ಟ್ರು ಶಾಸಕರು, ನೀವು ಗಮನಿಸಿದ್ರೋ ಬಿಟ್ಟರೋ ಇಂಥ ಆಧುನಿಕ ಯುಗದಲ್ಲೂ ದೇವ್ರನ್ನ ಇಷ್ಟು ಮಟ್ಟಿಗೆ ವಿಜೃಂಭಣೆ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಆಧುನಿಕ ಪರಂಪರೆಯಲ್ಲಿ ದೇವರುಗಳು ದೂರ ಮಾಡಬೇಕಾಗಿತ್ತು ಅನ್ನೋ ಒಂದು ಇದು ಬರ್ತದೆ. ಏನೇನೋ ಆಗಬೇಕಾಗಿ ಆದರೂ ನಾವು ದೇವರನ್ನ ಒಪ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನು ಅಂತಂದರೆ ಮನಃಶಾಂತಿಗೋಸ್ಕರ ಈ ದೇವಸ್ಥಾನಗಳನ್ನೆಲ್ಲ ಮಾಡಿದ್ವಿ ಸಾವಿರಾರು ವರ್ಷಗಳಿಂದ. ಅದನ್ನು ನಾವು ಬಟ್ ಅದನ್ನು ಮನಃಶಾಂತಿಗೂ ಜೊತೆಗೆ ನಮ್ಮ ವಿಮೋಚನೆಗೂ ಬಳಸ್ಕೋಬೇಕು. ಇಲ್ಲ ಅಂತಂತಂದರೆ ಭಾಳ ಮುಂದಿನ ದಿನಗಳಲ್ಲಿ ಭಾಳ ಎಷ್ಟು ಒಳ್ಳೇದಿರುತ್ತೋ ಅಷ್ಟೇ ಕೆಟ್ಟ ದಿನಗಳನ್ನ ನಾವು ನೋಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕೆಂದರೆ ನೀವೆಲ್ಲ ರೈತ ಕುಟುಂಬದವರು, ನಾನು ರೈತ. ಮುಖಂಡರಾದ ಮದಲೂರು ನರಸಿಂಹಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಮುತ್ತವಳ್ಳಿ ರಾಮಕೃಷ್ಣ, ಬಿಜೆಪಿ ಮುಖಂಡರಾದ ಮಿಥುನ್ ಮೂರ್ತಿ, ಹೆಂದೂರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ವೇತಾ ನವೀನ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಎಚ್ ಕೆ ಕುಮಾರ್, ಸಣ್ಣ ಮಂಜುನಾಥ್, ಗುಡ್ಡು ತರಂಗಪ್ಪ, ಭೂತಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಣ್ಣ, ಎಚ್ ಕೆ ಸತೀಶ್, ಬೆಸ್ಕಾಂ ಮಂಜುನಾಥ್ ಸೇರಿದಂತೆ ಹಲವರು ಮುಖಂಡರು ಹಾಜರಿದ್ದರು. ಅನೇಕ ದೇವಸ್ಥಾನಗಳು ಎಲ್ಲ ಜೀವನೋದ್ಧಾರ ಆಗ್ತಾ ಇದೆ. ಯಾಕಂದರೆ ಈ ಮನಸ್ಸಿಗೆ ಶಾಂತಿ ಬೇಕಾಗಿದೆ. ಎಂದೂರ್ ಬರ್ತಾ ಇದೆ, ವ್ಯವಸಾಯ ಮಾಡ್ತೀವಿ. ಇಂಥ ಶ್ರದ್ಧಾ ಕೇಂದ್ರಗಳಲ್ಲಿ ದೇವಾಲಯಗಳಲ್ಲಿ ನಮ್ಮ ಎಲ್ಲ ಮನಸ್ಸಿನಲ್ಲಿರ್ತಕ್ಕಂಥ ಕೆಲವು ಡಿಫ್ರೆನ್ಸ್ಗಳನ್ನ ಸರಿ ಮಾಡಿಕೊಂಡು ಇಂಥ ದೇವಾಲಯಗಳ ಹತ್ರ ಸಂಬಂಧಿಕರಿಗೆಲ್ಲ ಸೇರ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಈ ಲಕ್ಷ್ಮೀ ತಾಯಿ ಬಹುಶಃ ಎಲ್ಲರೂ ಲಕ್ಷ್ಮೀ ದೇವರು ಯಾರು ಹೋಗ್ತಿರ್ತಾರೋ ಅವ್ರ ಹತ್ರ ದುಡ್ಡಿರಲ್ಲ. ಯಾಕಂದರೆ ಒರಿಜಿನಲ್ ಎಲ್ಲಿರ್ತದೆ ಅಲ್ಲಿ ಜೆರಾಕ್ಸ್ ಇರಲ್ವಲ್ಲ. ಹಂಗೆ ದುಡ್ಡಿರಲಿಲ್ಲ ಅಂದ್ರೆ ಪರವಾಗಿಲ್ಲ, ಲಕ್ಷ್ಮೀ ತಾಯಿ ಕೃಪೆಯಿಂದ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಈ ಸಂದರ್ಭ